ವರ್ಷಕ್ಕೊಮ್ಮೆ ನಡೆಯುವಂಥ ಸಾಹಿತ್ಯ ಸಮ್ಮೇಳನಗಳು ಕೇವಲ ನಿಮಿತ್ತ ಆಗಿಬಿಟ್ಟಿದ್ದಾವೆ. ಅದರಲ್ಲೇನಾದರೂ ಅಮೂಲಾಗ್ರ ಬದಲಾವಣೆ ತರೋ ಯೋಚನೆ ಅಥವಾ ಏನಾದರೂ ನಿಮ್ಮದು ಯೋಜನೆ ಇದೆಯಾ? ಖಂಡಿತವಾಗಿಯೂ ಸಮ್ಮೇಳನದ ಜೊತೆಗೆ ಸಾಹಿತ್ಯೋತ್ಸವವನ್ನು ಮಾಡ್ತೀನಿ, ನಾಡ ಹಬ್ಬವನ್ನು ಮಾಡ್ತೀನಿ, ಉಪನ್ಯಾಸಗಳನ್ನು ನೋಡಿ. ಉಪನ್ಯಾಸದಿಂದ ಪರಿವರ್ತನೆ ಆಗ್ತಕ್ಕಂಥದ್ದು ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲೆಯಿಂದ ಮನುಷ್ಯ ಪರಿವರ್ತನೆ ಆಗ್ತಕ್ಕಂಥ ಪರಿವರ್ತನೆ ಯಾವಾಗಲೂ ಒಳ್ಳೆಯದಕ್ಕೋಸ್ಕರವಾಗಿ. ಹಾಗಾಗಿ ಕಲಾ ಪ್ರದರ್ಶನವನ್ನು ಮಾಡ್ತೀನಿ, ವಿಚಾರ ಸಂಕೀರ್ಣವನ್ನು ಮಾಡ್ತೀನಿ, ಗೋಷ್ಠಿಯನ್ನು ಮಾಡ್ತೀನಿ, ಕಮ್ಮಟವನ್ನು ಮಾಡ್ತೀನಿ, ಕಾರ್ಯಾಗಾರವನ್ನು ಮಾಡ್ತೀನಿ, ಸಾಕ್ಷರತಾ ಪ್ರಚಾರವನ್ನು ಮಾಡ್ತೀನಿ, ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸ್ತೀನಿ. ಇವತ್ತು ಕನ್ನಡದ ಅಂಕಿಗಳ ಬಳಕೆ ಆಗ್ತಾಯಿಲ್ಲ. ಜೊತೆಗೆ ನಾನು ಭಾಳ ಚಿಕ್ಕ ಚಿಕ್ಕ ಕಾರ್ಯ ಅಂತ ತಾವು ಅಂದ್ಕೊಂಡ್ರು ಸಹಿತ 100 ಕಿಲೋಮೀಟ್ರನ್ನ ಪಾದಯಾತ್ರೆ ಪ್ರಾರಂಭ ಆಗೋದೇ ಮೊದಲನೇ ಹೆಜ್ಜೆಯಿಂದ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗ್ತಕ್ಕಂಥದ್ದು ಕಡ್ಡಾಯವಾಗಿ ಕನ್ನಡದಲ್ಲಿ ಸಹಿ ಮಾಡಬೇಕು ಅಂತಕ್ಕಂಥ ಸುಮಾರು ವರ್ಷಗಳಿಂದ ಒಂದು ಕೂಗು ಕೇಳಿ ಬರ್ತಾ ಇದೆ. ಕನ್ನಡಿಗರಿಗೆ ರಾಜ್ಯದಲ್ಲಿರುವಂಥ ಉದ್ದಿಮೆಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಸಿಗಬೇಕು. ಅದು ಈವರೆಗೂ ಸಾಧ್ಯ ಆಗಿಲ್ಲ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಕೂಡ ಹಾಗೆ ದುಳುತಿಂತ ಬಿದ್ದಿದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ನಿಮ್ಮ ಯೋಜನೆ ಅಥವಾ ಹೋರಾಟ ಆಗಿರ್ಬೋದು, ಕಾನೂನು ಹೋರಾಟನೂ ಆಗಿರ್ಬೋದು ಅಥವಾ ರಾಜಕೀಯ ಹೋರಾಟನೂ ಆಗಿರ್ಬೋದು ಅಥವಾ ನಮ್ಮ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸ ಮಾಡಿ ಈ ಕೆಲಸವನ್ನು ಬೇಗ ಆಗಬೇಕು, ಇಲ್ಲದ್ರೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲದೆ ಬೇರೆಯವರು ಬಂದು, ಬೇರೆ ಭಾಷೆಯವರು ಬಂದು ಇಲ್ಲಿಯ ಸವಲತ್ತುಗಳನ್ನೆಲ್ಲ ತಗೊಂಡು ಅವರು ಆರಾಮಾಗಿರ್ತಾರೆ, ಕನ್ನಡಿಗರು ಮತ್ತೆ ಬಡವ ಹಾಗೆ ಇರ್ತಾನೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನಮ್ಮ ನೀರು ಬೇಕು, ನಮ್ಮ ನೆಲ ಬೇಕು, ಆದರೆ ಕನ್ನಡಿಗರಿಗೆ ಉದ್ಯೋಗ ಕೊಡೋದಿಲ್ಲ ಅಂತಂದರೆ ಅದನ್ನು ನಾನು ಬಲವಾಗಿ ವಿರೋಧಿಸ್ತಕ್ಕಂಥ ವ್ಯಕ್ತಿಯಾಗಿರ್ತೀನಿ. ಆದರೆ ಇತ್ತೀಚೆಗೆ ಸರ್ಕಾರನೂ ಸಹಿತ, ತಮಗೆ ಗೊತ್ತಿದೆ, ನವೆಂಬರ್ 1ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಕನ್ನಡಿಗರಿಗೆ ಆದ್ಯತೆಯ ಮೇಲೆ ಕೆಲಸವನ್ನು ಕೊಡೋದಕ್ಕೆ ನಾವು ಕಾನೂನನ್ನೇ ಮಾಡ್ತೀವಿ ಅಂತ. ಅದು ಕೇವಲ ಭರವಸೆ ಆಗಲ್ಲದೆ ಅದು ಅನುಷ್ಠಾನಕ್ಕೆ ಕೊಳ್ಳಬೇಕು ಅಂತಕ್ಕಂಥದ್ದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ವಾಚ್ ಡಾಗ್ ಅಂತ ಹೇಳ್ತೀವಿ. ನೆಲ ಮತ್ತು ಜಲ ವಿವಾದಗಳು ಸಂಬಂಧಪಟ್ಟಾಗ ಕನ್ನಡ ಸಾಹಿತ್ಯ ಪರಿಷತ್ತೇ ಮೊದಲ ಧ್ವನಿ ಎತ್ತುತ್ತಾ ಎಲ್ಲ ಸಂಘಟನೆಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತಾ? ಖಂಡಿತವಾಗಿಯೂ. ಬರೀ 4 ಗೋಡೆಯ ಮಧ್ಯದಲ್ಲಿ ಕೂತ್ಕೊಳ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗದಿಲ್ಲ, ಅನಾವಶ್ಯಕವಾಗಿ ಬೀದಿಗೆ ಬರೋದಿಲ್ಲ, ಆದರೆ ಅವಶ್ಯಕತೆ ಇದ್ದರೆ ಬೀದಿಗೆ ಬರೋದಕ್ಕೆ ಹೆದರೋದಿಲ್ಲ. ನೀವು ದೂರದರ್ಶನದಿದ್ದಾಗ ನಿಮ್ಮ PhDಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ನಿಮ್ಮ ಪೂರ್ವಜರು, ನಿಮ್ಮ ವಂಶಸ್ಥರು, ಒಂದ್ಸರಿ ಸರ್ ಎಂ ವಿಶ್ವೇಶ್ವರಯ್ಯ ವಂಶಸ್ಥರು ಅಂತ ನೀವು ಹೇಳಿದ ಒಂದು ವರದಿಯಾಗಿತ್ತು. ಆ ಮೂಲಕ ಆಯ್ತು. ಕೊನೆಗೆ ಗೋವಿಂದ ಭಟ್ರು ನಮ್ಮ ಪೂರ್ವಜರು. ನನಗನ್ಸೋ ಮಟ್ಟಿಗೆ ಸಿದ್ದು ಅವರೇ, ನಾನು ಮಾಧ್ಯಮದವನು, ಯಾವಾಗ ಒಬ್ಬ ವ್ಯಕ್ತಿ ಮೇಲುಗಡೆ ಬರ್ತಾನೆ ಅಂದರೆ ಕಾಲು ಹೇಳ್ತಕ್ಕಂಥ ಜನಗಳು ಸಹಜವಾಗಿರ್ತಕ್ಕಂಥ ಅವ್ರು ಯಾರೂ ಅಲ್ಲ, ಪಕ್ಕದಲ್ಲಿರೋವರೇ. ಇವಾಗ ನಾನು PhD ಮಾಡ್ತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಜ್ಞಾನವನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದಕ್ಕೆ, ಅದಕ್ಕೆ ನನಗೆ ಹಕ್ಕಿದೆ. ನಾನು ಕೆಲಸಕ್ಕೋಸ್ಕರ ಹೋಗ್ತಾ ಇಲ್ಲ. ನಾನು ಆಮೇಲೆ ಅವ್ರು ಯಾರು ಹಾಕಿದ್ರು ತಮ್ಗೆ ಗೊತ್ತಿದೆ, ಅವರ ಮೇಲೆ ಭಾಳ ಭಾಳ ಹೆವಿ ಕಾಸ್ಟನ್ನು ಹಾಕಿದರು. ಜೊತೆಗೆ ಅವ್ರಿಗೆ ಇನ್ನೊಂದ್ಸಲಿ ವಾರ್ನಿಂಗ್ ಮಾಡಿದರು, ಕಂಟೆಂಪ್ಟ್ ಕೇಸ್ ಹಾಕಿದೆ ಅವ್ರ ಮೇಲೆ. ಕಂಟೆಂಪ್ಟಲ್ಲಿ ಅನ್ಕಂಡೀಷನಲ್ ಅಪಾಲಜಿ ಕೊಟ್ಟರು. ಸಾಹಿತ್ಯ ಪರಿಷತ್ತನ್ನು ಚುನಾವಣೆಗೆ ನಡಿಬಾರ್ದು ಅನ್ನೋಂಥದ್ದಕ್ಕೆ ಎಷ್ಟು ನೋಡಿ, ಧಾರವಾಡದ ಹೈಕೋರ್ಟಿನಲ್ಲಿ ಕೇಸ್ ಹಾಕಿದರು, ಕಲಬುರಗಿ ಹೈಕೋರ್ಟಿನಲ್ಲಿ ಕೇಸ್ ಹಾಕಿದರು. ಅದರಲ್ಲಿ ಸಹಿತ ಏನು ನಿಜ ಇದೆ ಅದನ್ನು ತಿರುಗಿಸಿದರು. ಹಾಗಾಗಿ ಇಂಥವರು ಎಲ್ಲ ಕಡೆ ಇರ್ತಕ್ಕಂಥದ್ದು ಸಹಜ. ಅವರಿರೋದ್ರಿಂದನೇ ನಮಗೆ ಬೆಲೆ ಬರ್ತಕ್ಕಂಥದ್ದು. ಅವ್ರು ಇರಲಿಲ್ಲ ಅಂದರೆ ನಮ್ಮ ಧೈರ್ಯ ಆಗಲಿ ಅಥವಾ ನಮ್ಮ ಈ ಸವಾಲುಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯಾಗಲಿ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ? ರಾಜ್ಯದ ಜನತೆ, ಸಾಹಿತ್ಯ ಪರಿಷತ್ತಿನ ನೀವು ಅಧ್ಯಕ್ಷರಾದ ಮೇಲೆ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು? ಮತದಾರರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ. ಈ ಪ್ರಣಾಳಿಕೆಯಲ್ಲಿ ನಾನು ಅಧ್ಯಯನವನ್ನು ಮಾಡಿ ಇಷ್ಟು ದೊಡ್ಡ ಪ್ರಣಾಳಿಕೆ ಹೇಳಿದೆ. ನಾನು ಈ ಪ್ರಣಾಳಿಕೆಯನ್ನು ಒಪ್ಕೊಂಡಿರ್ತಕ್ಕಂಥದ್ದು, ಈ ಪ್ರಣಾಳಿಕೆಯಲ್ಲಿ ನಾನು ಕಾರ್ಯಕಾರಿ ಸಮಿತಿಯನ್ನು ಶಕ್ತೀಕರಣ ಮಾಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ತಾವು ಮಾಧ್ಯಮದವರು. ಇವತ್ತು ಮಾಧ್ಯಮದವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಸ್ಥಾನ ಇಲ್ಲ. ಆದರೆ ನನ್ನ ಅವಧಿಯಲ್ಲಿ ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ, ಹಾಗೆಯೇ ಸಾಮಾಜಿಕ ಜಾಲತಾಣದ
ಮಾಧ್ಯಮ ಪ್ರತಿನಿಧಿಗಳಲ್ಲಿರ್ತಾರೆ. ಜನಪದವನ್ನು ಸಹಿತ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿರ್ತಕ್ಕಂಥದ್ದು ಯುವಕರು ಹೆಚ್ಚಿಗೆ ಬರ್ತಕ್ಕಂಥದ್ರಲ್ಲಿ 18 ರಿಂದ 35 ವರ್ಷ ವಯಸ್ಸಿನಲ್ಲಿರ್ತಕ್ಕಂಥ ಒಬ್ಬ ಯುವಕ ಒಬ್ಬ ಯುವತಿಯನ್ನು ಕಾರ್ಯಕಾರಿ ಸಮಿತಿಯಲ್ಲಿ ತಗೊಳ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಪ್ರತಿನಿಧಿಗಳನ್ನು ತಗೊಳ್ತಕ್ಕಂಥದ್ದು ಅಖಂಡ ಕರ್ನಾಟಕದ ಪ್ರತಿನಿಧಿಯಾಗಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದೆ. ಪ್ರಾದೇಶಿಕತೆಯನ್ನು ತರೋದಿಲ್ಲ ಅಂತ ಹೇಳಿದೆ. ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ ಮತ್ತು ಪ್ರತಿಭಾ ನ್ಯಾಯ ಈ ಎಲ್ಲ ನ್ಯಾಯಗಳನ್ನು ಎತ್ತಿ ಹಿಡಿದು ಸಮರ್ಪಕವಾದ ನ್ಯಾಯವನ್ನು ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಆಸಕ್ತಿಯಿಂದ ಮಾಡ್ತಕ್ಕಂಥದ್ದು. ಯೋಶಿಯವರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇಷ್ಟೊತ್ತು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ತಮ್ಮ ಮುಂದಿನ ಕನಸುಗಳು ಹಾಗೂ ಯೋಜನೆಗಳ ಬಗ್ಗೆ ನಮ್ಮ ಜೊತೆ ವಿವರವಾಗಿ ಮಾತನಾಡಿದರು. ಅಷ್ಟೇ ಅಲ್ಲ, ಪರಿಷತ್ತಿನ ನಿಬಂಧನೆಗಳ ಬಗ್ಗೆ ಪರಿಷ್ಕರಣೆಯನ್ನು ಮಾಡುವ ಭರವಸೆಯನ್ನು ಅವರು ಈ ಕಾರ್ಯಕ್ರಮದ ಮೂಲಕ ನೀಡಿದರು. ಇದೇ ಈ ಹೊತ್ತಿನ ವಿಶೇಷ.